ಗದಗ್ನಲ್ಲಿದೆ ಹಂಪಿಯನ್ನ ಹೋಲುವಂತ ಸಂಗೀತದ ಶಿಲೆ ವಿಸ್ಮಯ ಹುಟ್ಟಿಸುತ್ತೆ ಗಂಟೆ ನಾದದ ಗಂಗಾಳಗಲ್ಲು ರೋಣ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ಈ ವಿಶೇಷ ಶಿಲೆ ಇದೆ ಎರಡು ಕಲ್ಲುಗಳಿಂದ ಒಂಬತ್ತು ಬಗೆಯ ನಾದ ಹೊರಡುತ್ತೆ ಕಲ್ಲನ್ನ ತಟ್ಟಿದ್ರೆ ಹೊರಹೊಮ್ಮುತ್ತೆ ಕಂಚಿನ ಲೋಹದ ನಾದ ಜನರಲ್ಲಿ ಒಂದರ ಅಚ್ಚರಿ ಮೂಡಿಸ್ತಾ ಇದೆ ಈ ಶಿಲೆಯ ಸದ್ದು ಬಸವೇಶ್ವರ ದೇವಸ್ಥಾನದ ಎದುರು ಇರುವಂತ ಗಂಗಾಳಗಲ್ಲು ಇದು ಗಂಗಾಳ ತಟ್ಟೆ ಆ ತಟ್ಟೆ ಆಕಾರದಲ್ಲಿದೆ ಅದು ಕಲ್ಲು ಸದ್ಯ ಇಬ್ಬಾಗ ಆಗಿದೆ ಅಪರೂಪದ ಶಿಲೆಗಳ ಸಂರಕ್ಷಣೆಗೆ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇಟಗಿ ಹಾಗೇನೆ ಮುಗಳಿ ರಸ್ತೆ ಹೋಗೋರಿಗೆ ಮನರಂಜನೆಯ ವಸ್ತುವಾಗಿದೆ ಸದ್ಯಕ್ಕೆ ಈ ಕಲ್ಲು ಇಟಗಿ ಹಾಗೇನೆ ಭೀಮಾಂಬಿಕೆ ದೇವಿಯ ಪವಾಡದಿಂದ ಈ ಶಿಲೆ ನುಡಿಯುತ್ತೆ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ನಾವು ಹುಟ್ಟಿದಾಗಲಿಂದ ನೋಡ್ತೀವ್ರಿ ಈ ಬಾರಿಸ್ತೀವ್ರಿ ಅದು ಐದಾರು ತರ ಒಟ್ಟು ಕಲ್ಲು ಸೌಂಡ್ ಆಗತ್ರಿ ಗಂಗಾಳ ಬಾರಿಸಿದಾಗ ಆಗತ್ರಿ ಮೊದಲ ಒಂದ ಕಲ್ಲು ಇತ್ತರಿ ಇದು ಈಗ ಅದು ಬಾರಿಸಿ ಈ ಏನೋ ಒಂದು ಅಚಾನಕ್ ಇದಾಗಿ ಎರಡು ತುಂಡಾಗೈತ್ರಿ ಇದು ಏನೈತ್ರಿ ನಾವು ಇಲ್ಲೇ ದಾರಿ ಹೋಗೋ ಬಾರಿಸಿ ಹೋದ್ವಿ ಅಂದ್ರೆ ದಣು ಹೋಗುತ್ತರಿ ಹೀಗಾಗಿ ಇದನ್ನ ಕಲ್ಲು ನಮ್ಗೆ ಉಳಿಸಿಕೊಡ್ಬೇಕ್ರಿ ಇಲ್ಲಿ ಸುತ್ತಮುತ್ತಲು ಕಲ್ಲು ಬಾರಿಸಿದ್ರೆ ನಾಥ ಬರೋದಿಲ್ಲರಿ ಇದು ಒಂದ ಬರ್ತೈತ್ರಿ ಗಂಗಾಳ ನೋಡ್ದಾಗತ್ರಿ ಅದಕ್ಕೆ ಇದಕ್ಕೆ ಗಂಗಾಳ ಬಸವಣ್ಣ ಅಂತ ಹೇಳಿ ಹೆಸರಿಟ್ಟಾರೆ ಹಿರಿಯರು ಕಲ್ಲು ಬಂದು ಸುಮಾರು ವರ್ಷಗಳಾಯಿತು ಸೊ ನಮ್ಮ ಮುತ್ತಜ್ಜರು ಮತ್ತು ತಾತವರು ನಾವು ಅವರ ಕಾಲದಿಂದ ನಾವು ನೋಡ್ತಾ ಇರೋದು ಸೊ ಇದೊಂದು ಪವಾಡ ಪುರುಷ ಕಲ್ಲು ಆಗಿರುತ್ತದೆ ಏನಂತಂದರೆ ಇದು ಹೋಗ್ಬೇಕಾದಂದ್ರೆ ನಾವು ಮುಗುಳಿಂದ ಇಟ್ಟಿಗೆ ಹೋಗ್ಬೇಕಾದಂದರೆ ದಣಿವಾಗಿರ್ ಬೇಸಿಗೆ ಟೈಮ್ದಲ್ಲಿ ದಣಿವಾಗಿರ್ಬೋದು ಸೊ ಆ ಕಲ್ಲು ಹೊಡೆಯೋದ್ರಿಂದ ಒಂದು ನಾನಾ ಥರದ ಸೌಂಡ್ಗಳು ಬರ್ತವೆ ಸೊ ನಾವು ನೆಮ್ಮದಿ ತೊಗೊಂಡು ಹೋಗ್ತಾ ಇರೋದು ಮತ್ತೊಂದು ಏನಂತಂದರೆ ಇದು ಹಿಂದಿನ ಕಾಲದಲ್ಲಿ ಏನೋ ಒಂದು ಬೇಡಿಕೆ ಇರುತ್ತೆ ಅಂದರೆ ನಾವು ಯಾವುದೋ ಒಂದು ಹೋಗ್ಬೇಕಾದಂದರೆ ಸೊ ಆ ಕಲ್ಲು ಹೊಡೆದು ಹೋದಂದರೆ ಆ ಕಾರ್ಯವನ್ನು ಯಶಸ್ವಿ ಆಗ್ತಿತ್ತು ಮತ್ತೊಂದು ಆ ಕಲ್ಲುಗಳು ಹೊಡೆಯೋದ್ರಿಂದ ಒಂಬತ್ತು ಸೌಂಡ್ಗಳು ಬರ್ತವೆ ನಾನಾ ಥರ ಒಂಬತ್ತು ಸೌಂಡ್ಗಳು ಬರ್ತವೆ ನಾವು ಹುಟ್ಟಿದಾಗಲಿದ್ದ ನೋಡಿ ಇನ್ನು ಈ ಅಪರೂಪದ ಶಿಲೆ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಕಣ್ಣೂರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ ಹಂಪಿಯ ವಿಜಯ ವಿಠಲ ದೇವಸ್ಥಾನದಲ್ಲಿ ಸಪ್ತಸ್ವರಗಳನ್ನು ನುಡಿಸುವ ಒಂದು ಕಂಬಗಳನ್ನು ನಾವು ತಿಳಿದೀವಿ ಅಲ್ಲಿ ವಿಶೇಷ ಮತ್ತು ವಿಶಿಷ್ಟವಾದಂಥ ನಾದಗಳು ಸಹ ಬರ್ತವೆ ಅದೇ ರೀತಿಯೂ ಕೂಡ ಗದಗ ಜಿಲ್ಲೆ ರೋಣ ತಾಲೂಕಿನ ಮುಗುಳಿ ಗ್ರಾಮದಲ್ಲಿಯೂ ಸಹ ಒಂದು ತಟ್ಟೆಯ ಆಕಾರದಲ್ಲಿ ಕಲ್ಲಿದೆ ಆ ಕಲ್ಲಿನಲ್ಲಿಯೂ ಕೂಡ ವಿಶೇಷ ನಾದ ಸಹ ಬರುತ್ತೆ ಸದ್ಯ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಇದು ನಾವು ಮುಗುಳಿ ಗ್ರಾಮದಲ್ಲಿ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಕಲ್ಲು ಈಗ ಏನು ಈ ಕಲ್ಲಿದೆ ಇದು ಏನು ಕಂಚಿನ ಒಂದು ಸೌಂಡ್ ಬರುತ್ತೆ ಆ ರೀತಿಯಲ್ಲಿ ಯಾಕಂದ್ರೆ ಕಂಚಿನ ತಟ್ಟೆಯನ್ನು ಬಾರಿಸಿದಾಗ ಯಾವ ರೀತಿ ಸೌಂಡ್ ಬರುತ್ತಲ್ಲ ಆ ರೀತಿ ಸೌಂಡ್ ಇಲ್ಲಿ ಬರುತ್ತೆ ನಾವು ಸಹ ನೋಡ್ತಾ ಇರ್ಬೋದು ಇದು ಒಂದು ಕಂಚಿನ ಆಕಾರದಲ್ಲಿ ಅಂದರೆ ಏನು ಕಂಚಿಗೆ ಬಡದಂಥ ಏನು ಲೋಹಗಳಿಂದ ಬಡದಾಗ ಏನು ಸೌಂಡ್ ಬರುತ್ತೆ ಆ ಸೌಂಡ್ ಸಹ ಇಲ್ಲಿ ಬರ್ತಾ ಇರ್ಬೋದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಾಕಷ್ಟು ಈ ಒಂದು ಗ್ರಾಮದಲ್ಲಿ ಹಿಂದಿನ ಇತಿಹಾಸ ಕೂಡ ಈ ಒಂದು ಕಲ್ಲಿಗಿದೆ ಅನ್ನೋಂಥದ್ದು ಈ ಗ್ರಾಮಸ್ಥರ ಮಾತಾಗಿರ್ಬೋದು ಸದ್ಯ ದಿನನಿತ್ಯ ಬಂದು ಇಲ್ಲಿ ಗ್ರಾಮಸ್ಥರು ಸಹ ಇಲ್ಲಿ ಬಂದು ಈ ಕಲ್ಲಿಗೆ ಈ ಒಂದು ನಾದವನ್ನು ಕೇಳಿ ಹೋಗ್ತಾರಂತೆ ಯಾಕಂದರೆ ಇಲ್ಲಿ ಜಮೀನಿಗೆ ಹೋಗ್ತಂಥ ರೈತರು ಸಹ ಇಲ್ಲಿ ಬಂದು ಈ ಒಂದು ಕಲ್ಲಿಗೆ ಈ ನಾದವನ್ನು ಕೇಳಿ ಹೋದಾಗ ಮಾತ್ರ ಅವರಿಗೆ ಸಮಾಧಾನ ಅಂತೆ ಯಾಕಂದ್ರೆ ಏನು ದಣುವಾಗಿರ್ತಕ್ಕಂಥ ಕೆಲಸ ಮಾಡಿ ದಣು ಏನಾಗಿರುತ್ತೆ ಆ ದಣು ಸಹ ಆರುತ್ತೆ ಅನ್ನೋದು ಈ ಗ್ರಾಮಸ್ಥರ ಮತ್ತು ಇದು ಐತಿಹಾಸಿಕ ಕೂಡ ಹಿನ್ನೆಲೆಯನ್ನು ಹೊಂದಿರುವಂಥದ್ದು ಈಗಲ್ಲ ಸುಮಾರು ನೂರಾರು ವರ್ಷಗಳಿಂದ ಇತಿಹಾಸ ಕೂಡ ಇದಕ್ಕಿದೆ ಅನ್ನೋಂಥದ್ದು ಈ ಒಂದು ಕಲ್ಲಿದೆ ಈ ಕಲ್ಲು ಈಗಿನ ಬಗ್ಗೆ ಈಗೇನು ಹೇಳಕಷ್ಟಪಟ್ಟರೆ ನಿಮ್ಮ ಕಾಲದಲ್ಲಿ ಅಥವಾ ಈಗ ನಿಮ್ಮ ತಂದೆಯವರ ಕಾಲದಲ್ಲಿ ಯಾವ ರೀತಿ ಇತ್ತು ಇವಾಗ ಏನು ಅನಿಸ್ತಿದೆ ನಿಮಗೆ ಈ ಕಲ್ಲು ಇವಾಗ ಅವಾಗ ಹಂಗೈತಿ ಈಗ ಹಂಗೈತಿ ಅರ್ಧನೂ ಸ್ವಲ್ಪ ಇವರು ಯಾರು ಕನಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಅದಕ್ಕೆ ಸ್ವಲ್ಪ ಏನರ ವ್ಯವಸ್ಥೆ ಮಾಡಿ ಅದನ್ನ ಸ್ವಲ್ಪ ಸರಿಯಾದ ಜಗದಾಗಿಟ್ಟು ಇನ್ನೊಬ್ಬರಿಗೆ ಅನುಕೂಲ ಆಗುವಂಗೆ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ ಉಳಿಸ್ಕೊಡ್ಬೇಕು ಇದು ಪುರಾತನ ಕಾಲದ್ದು ವಿಶೇಷ ಸೌಂಡ್ ಬರ್ತೈತಿ ಅದನ್ನು ಉಳಿಸ್ಕೋಬೇಕಂತಂದ್ರೆ ಅದಕ್ಕೆ ಸ್ವಲ್ಪ ಸೇಫ್ಟಿ ಜಗ ಮಾಡಬೇಕು ಈಗ ಹೊರಗೆ ಬಿದ್ದೈತೆ ಅದು ಅದನ್ನ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ಅಷ್ಟೆ ಸಂತೋಷ್ ಕಣ್ಣೂರ್ ನ್ಯೂಸ್ 18 ಕನ್ನಡ ಕದಗ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಅದಕ್ಕೂ ಮುಂಚೆ ವಿಶೇಷ ಅಭಿಯಾನ